ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಗೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಕ್ಕಿದೆ ಹೀಗಾಗಿ ಅವರು ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಈ ಮಧ್ಯೆ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಸ್ತಾಪಿಸಿ ಕೆಲವು ಇತಿಮಿತಿಗಳ ಕುರಿತು ತಿಳಿಸಿದ್ದಾರೆ ಇತ್ತೀಚೆಗೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಅವರು ರೋಷಾವೇಶ ಗಮನಿಸಿದರೆ ರಾಜ್ಯದ ಜನತೆ ಹಿತರಕ್ಷಣೆಗಿಂತ ತಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಮೆಚ್ಚಿಸುವುದೇ ಅವರ ಉದ್ದೇಶವೆಂದು ಅನಿಸುತ್ತೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ ಈ ವಿಚಾರ ಪ್ರಸ್ತಾಪಿಸಿದ ಆರ್ ಅಶೋಕ್ ಸೋಮವಾರ ಸರಣಿ ಟ್ವೀಟ್ ಮಾಡಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳುವುದು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗೆ ಇರಬೇಕಾದ ಪ್ರಮುಖ ಲಕ್ಷಣ ಮಾತ್ರವಲ್ಲ ಅದು ಕರ್ತವ್ಯ ಕೂಡ ಹೌದು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯದ ಹಿತಾಸಕ್ತಿ ಕಾಪಾಡೋದಕ್ಕಿಂತ ಪ್ರಧಾನಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ರಾಜಕೀಯ ಪ್ರೇರಿತ ಆರೋಪ ಮಾಡೋದೇ ದೊಡ್ಡ ಕೆಲಸವಾದಂತಿದೆ ಎಂದು ಸಿ ಸಿಎಂ ನಡೆಯನ್ನು ಟೀಕಿಸಿದ್ದಾರೆ ಮೊನ್ನೆ ಸದನದಲ್ಲಿ ಪ್ರಧಾನಿ ಮೋದಿ ಅವರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೋರಿದ ರೋಷಾವೇಶ ಗಮನಿಸಿದರೆ ರಾಜ್ಯದ ಜನತೆ ಹಿತರಕ್ಷಣೆಗಿಂತ ಇವರ ಮುಖ್ಯ ಹೈಕಮಾಂಡನ್ನು ಮೆಚ್ಚೋದೇ ಸಿದ್ದರಾಮಯ್ಯರಿಗೆ ಮುಖ್ಯ ಅನಿಸುತ್ತೆ ಅಂತ ಅಶೋಕ್ ಅವರು ಹೇಳೋರು ಈಗ ಅಶೋಕ್ ಅವರು ಹೇಳಿರೋದೇನೋ ಅಶೋಕ್ ಅವರು ಹೇಳಿರೋದು ಬೋಧಿನ ಮೆಚ್ಚಕ್ಕೆ ಅಷ್ಟೇ ಇನ್ನೇನೂ ಅಲ್ಲ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಪ್ರಧಾನಿ ಜೊತೆ ಯಾವ ರೀತಿ ಮಾತಾಡಬೇಕು ಅಶೋಕ್ ಅವ್ರಿಂದ ಕಲ್ತ್ಕೋಬೇಕಾ ಸಿದ್ದರಾಮಯ್ಯ ಆಬ್ವಿಯಸ್ಲಿ ಅಶೋಕ್ ಅವ್ರು ಮಾತಾಡೋರೇ ಪ್ರತಿಪಕ್ಷದ ನಾಯಕ ಅನ್ನೋ ಕಾರಣಕ್ಕಷ್ಟೇ ಇಲ್ಲಾಂದ್ರೆ ಅದು ನ್ಯೂಸ್ ಆಯ್ತಿತ್ತಿಲ್ಲ ಹೀಗಾಗಿ ಅಶೋಕ್ ಅವರಿಂದ ನಡೆ ನುಡಿ ರಾಜಕೀಯದ ಲೆಕ್ಕಾಚಾರಗಳನ್ನು ಕಳೆದುಕೊಳ್ಳುವ ಕಲಿತುಕೊಳ್ಳುವ ಅವಶ್ಯಕತೆ ಸಿದ್ದರಾಮಯ್ಯ ಅವ್ರಿಗಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಮೆಚ್ಚೋದೇ ಖುಷಿ ಅನ್ನೋ ರೀತಿಲಿ ಹೇಳೋರೆ ಹಂಗಾರೆ ಇವ್ರು ಮಾತಾಡಿರೋದು ಇನ್ನೇನು ಬಿ ಜೆ ಪಿ ಹಿತಕ್ಕಿಂತ ಪ್ರಧಾನಿ ಮೋದಿಯನ್ನು ಮೆಚ್ಚಿಸೋದೇ ಅವ್ರಿಗೂ ಹಂಗಿದ್ದಿರ ಬರ ಪರಿಹಾರಕ್ಕೆ ಹೋಗ್ಬೇಕಿತ್ತು ಬಿ ಜೆ ಪಿ ಸಂಸದರು ಅವ್ರಲ್ಲ ಇಪ್ಪತ್ತೈದು ಜನ ಓಯ್ ಸಿದ್ದರಾಮಯ್ಯ ಅವ್ರ ಜೊತೆ ನಾವು ಬರ್ತೀವಿ ನಡೀರಿ ಮಾತಾಡೋಣ ಸರ್ವಪಕ್ಷ ನಿಯೋಗವಾಗ ನಡೀರಿ ಪಕ್ಷ ಬೇರೆ ರಾಜಕೀಯ ಬೇರೆ ಕರ್ನಾಟಕ ಅಂತ ಬಂದಾಗ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲ ಒಂದು ಹೋಗಿ ನೀವು ಅವಾಗ ಖುಷಿ ಪಡ್ತಿದ್ರು ಆರಕ್ ಅವ್ರ ಬಗ್ಗೆ ಅದು ಬಿಟ್ಬಿಟ್ಟು ಏನು ಮೋದಿ ಅಂದ್ಬಿಟ್ರೆ ಏನು ಹೋಗಲ್ಲಿ ಕೈ ಕಟ್ಕೊಂಡು ನಾನು ಎಲ್ಲ ಹೇಳಿದ್ದೀನಿ ಅಂದ್ಕಂಡು ಬರಬೇಕಾ ಸಿದ್ದರಾಮಯ್ಯ ಒಂದು ಸಲ ಹೇಳಿದರು ಬೆಂಗಳೂರು ಅಧಿವೇಶನದಲ್ಲಿ ಮೋದಿ ಅಂದ್ರೆ ಸಾಕು ಬಿ ಜೆ ಪಿಯವರು ಗಡ್ಡ 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 ಅಂತ ನಡುಕ್ತಾರೆ ಅಂತ ಅದರ ಅವಶ್ಯಕತೆ ಇಲ್ಲ ಸಿ ಎಮ್ ಆಗಿ ಅವ್ರು ಏನು ಮಾಡ್ಬೇಕು ಅದು ಮಾಡ್ಕೊಂಬತ್ತಾರೆ